ಇವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಏನು ಅಂದ್ರೆ 2016 ನಂತರ ಯಾರು ಬಾಲ್ಯ ವಿವಾಹ ಮಾಡ್ತಾರೆ ಅದ್ಯಾವುದು ಕೂಡ
ವಿವಾಹ ಆಗಲ್ಲ, ಅದು ಆನಿಕ್ರು ಕೂಡ ಶೂನ್ಯ ಆಗುತ್ತೆ. ಹಾಗೆಯೇ ಶೂನ್ಯ ಅಂದ್ರೆ ಅಸಿಂಧು ಆಗೋದು. ಆಯ್ತಾ, 2016ಕ್ಕಿಂತ ಮುಂಚೆ ಒಂದ್ ವೇಳೆ ಮದುವೆ ಮಾಡಿದ್ರು, ಅವ್ರಿಗೆ ಗೊತ್ತಾಗ್ಲಿಲ್ಲ ಅವ್ರಿಗೆ 16 ವರ್ಷ ಆಯ್ತು ಮದುವೆ ಮಾಡಿದ್ರೆ ಅನ್ಕೊಳ್ರಿ, ಅವ್ರಿಗೇನಾದ್ರು ನಾಲೆಡ್ಜ್ ಬಂದು 2016ಕ್ಕಿಂತ ಯಾರಾದ್ರೂ ಮುಂಚೆ ಮದುವೆ ಆಗಿದ್ರೆ ವಿತಿನ್ 3 ಇಯರ್ಸ್ ಒಳಗಡೆ ಅವರು ಆ ಮ್ಯಾರೇಜ್ ನ ರದ್ದತಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ತೋಟಕ್ಕೂ ಕೂಡ ಒಂದು ದಾವೆ ಸಲ್ಲಿಸಲು ಕೂಡ ಡಿಕ್ಲರೇಷನ್ ಪಡೆಯಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಮ್ಯಾರೇಜ್ ಅವ್ರಿಗೆ ಗೊತ್ತಿಲ್ಲದ ಆಗಿರುತ್ತೆ, 18 ವರ್ಷಗಳು ಇರ್ತಾರಲ್ಲ ಅಕಸ್ಮಾತ್ ಆಗಿದ್ರೆ ಅದನ್ನ ರದ್ದತಿನೂ ಕೂಡ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. 2016 ನಂತರ ಮ್ಯಾರೇಜ್ ಆಗಿರುತ್ತೆ, ಅದನ್ನ ನಮ್ಮ ಕಾನೂನಲ್ಲಿ ಅಸಿಂಧು ಮಾಡ್ತಾರೆ. ಆಯ್ತಾ, ಒಂದು ಚಿಕ್ಕ ವಯಸ್ಸಿನ ಹೆಣ್ಮಕ್ಳನ್ನಾಗ್ಲಿ ಅಥವಾ ಮಗು ಆಗ್ಲಿ ಪ್ರಾಪ್ತ ವಯಸ್ಸುಗಳನ್ನ ಮದ್ವೆ ಮಾಡಬಾರದು ಅನ್ನೋದನ್ನ ನಾವು ಪ್ರಜ್ಞಾವಂತ ಸಮಾಜ ನಾಗರಿಕರಾಗಿ ತಡೆಗಟ್ಟಬೇಕು. ಅಂದ್ರೆ ಅದರಿಂದ ಶಿಕ್ಷೆ ಆಗ್ಲಿ ಅಥವಾ ಅವ್ರ ಅಪ್ಪ ಅಮ್ಮ ಶಿಕ್ಷೆ ಕೊಡ್ಸೋಣ, ಮದ್ವೆ ಶಾಸ್ತ್ರ ಹೇಳಿದ ಅರ್ಚಕರಿಗೆ ಶಿಕ್ಷೆ ಕೊಡ್ಸೋಣ, ಅದೆಲ್ಲ ಬೇಡವೇ ಬೇಡ. ನಾವು ಹೋಗ್ತಾ ಇರೋದು ಅಂದ್ರೆ ಅಂತದಕ್ಕೆ ಪ್ರೋತ್ಸಾಹ ಕೊಡಬಾರ್ದು ಅಂತ ಪೇರೆಂಟ್ಸ್ ಆಗ್ಲಿ ನಾವು ಅಲ್ಲಿ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದವರು ಆದಷ್ಟು ಆ ಥರ ಮದುವೆಗಳನ್ನ ತಪ್ಪಿಸೋದಕ್ಕೆ ಖಂಡಿತ ಪ್ರಯತ್ನ ಪಡಿ ಅನ್ನೋದು ಈ ಮಾತು. ಜೀವನದಲ್ಲಿ ಸಾಧನೆ ಅಂತಂದ್ರೆ ಒಂದು ಹೋಮ್ ಮೇಕಿಂಗ್ ಕೂಡ ಒಂದು ಸಾಧನೆ ಇದೆ. ಒಂದು ಒಳ್ಳೆ ಗೃಹಿಣಿ ಅಂದ್ರೆ ಒಳ್ಳೆ ನಾಗರಿಕರು ಸೃಷ್ಟಿ ಮಾಡ್ತಕ್ಕಂಥ ತಾಯಿ ಕೂಡ ಒಂದು ಸಾಧಕಿನೇ. ಹೌದಾ ಇಲ್ಲ? ನಿಮಗೆ ನಿಮ್ಮ ನೆಲನ ನಿಮ್ಮ ಅಪ್ಪ ಸಾಕು ಓದ್ತಿತ್ತು ಅಂದ್ರು ಓದ್ಲಿ ಬಿಡ್ರಿ ಅಂತ ಇಲ್ಲ ಯಾರು ಮನೇಲಿ ಅಮ್ಮ ಅಲ್ಲ ನಿಮ್ಗೆಲ್ಲ ಪ್ರೇರಕ ಶಕ್ತಿ ಯಾರಪ್ಪ ಅಮ್ಮ? ಅಮ್ಮ ಸಾಧಕಿ ಅಲ್ವಾ? ನಿಮ್ಮ ಸ್ನೇಹಿತರಲ್ಲಿ ನಡವಳಿಕೆ ವ್ಯತ್ಯಾಸಗಳು ಕಂಡ್ರೆ ನಿಮ್ಮ ಆಪ್ತ ಟೀಚರ್ಗೋ ಅಥವಾ ಇನ್ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಡೋದನ್ನ ಮಾಡೋದ್ರಿಂದ ನೀವು ಈ ರೀತಿ ಬಾಲ್ಯ ದೂರಗಳನ್ನ ಪ್ರಾಥಮಿಕ ಹಂತದಲ್ಲಿನೇ ತಪ್ಪಿಸ್ಬೋದು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.